वेलकम बैक फ्रेंड्स एलिमिनेशन राउंड अल नडीतिरो लेवल 2 गे स्वागत मोदलने लेवल अल्ली स्मशान समाधि ओळगे ಸಾವಿನ ನಾಲ್ಗೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀರ ಆದರೆ ಲೆವೆಲ್ 2 ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಯಾಕೆ ಹೇಳಿ ನೀವು ಸಂಸಾಟ ಮಾಡೋದಕ್ಕೆ ಹೊರಡ್ತಾ ಇರೋದು ಪಂಚಭೂತಗಳಲ್ಲಿ ಒಂದು ಮೇಜರ್ ಭೂತ ಬೆಂಕಿ ಬೆಂಕಿ ಜ್ವಾಲೆ ಜೊತೆ ನಿಮ್ಮ ಸಂಸಾಟ ಶುರುವಾಗ್ತಿದೆ ಅದೇ ಈ ಲೆವೆಲ್ 2 ಈ ಬೆಂಕಿ ಜ್ವಾಲೆ ಜೊತೆ ಯಾರು ಆಟ ಆಡ್ತಾರೋ ಅವರು ಸುಟ್ಟು ಹೋಗ್ತಾರೆ ಆದರೆ ಈ ಒಂದು ಬೆಂಕಿ ಬಲೆಯಿಂದ ಯಾರು ತಪ್ಪಿಸ್ಕೊಂಡು ಜಯದಿಂದ ಆಚೆ ಬರ್ತಾರೆ ಅವರೇ ಈ ಒಂದು ಸೆಗ್ಮೆಂಟ್ ವಿನ್ನರ್ಸ್ ಆಗ್ತಾರೆ ಈಗ ಮೊದಲನೇ ಸೆಗ್ಮೆಂಟಲ್ಲಿ ಬ್ಲೂ ಟೀಮ್ ಗೆದ್ದಿದ್ದಾರೆ ಎರಡನೇ ಸೆಗ್ಮೆಂಟಲ್ಲಿ ಕೂಡ ಬ್ಲೂ ಟೀಮ್ ಗೆದ್ದರೆ ವಿನ್ನರ್ಸ್ ಅವರೇ ಆಗ್ತಾರೆ ಎಲಿಮಿನೇಟ್ ಆಗೋದು ರೆಡ್ ಟೀಮ್ ಕಡೆಯಿಂದ ಈ ಲೆವೆಲ್ 2 ಅಲ್ಲಿ ಟೋಟಲ್ ಎರಡು ಮ್ಯಾಚ್ ನಡೆಯುತ್ತೆ ಅಟ್ ಎ ಟೈಮ್ ಎರಡು ಗುಂಪುಗಳಿಂದ ಒಬ್ಬೊಬ್ಬರು ಬಂದು ಅಲ್ಲಿ ನಿಂತ್ಕೊಂಡಿರ್ತೀರ ಆನ್ ದ ಟೈಮ್ ಗೋ ನಾವು ಬೆಂಕಿ ಹಾಕ್ತೀವಿ ನೀವು ಎಷ್ಟು ನಿಮಿಷ ಇರೋಕ್ಕೆ ಸಾಧ್ಯನೋ ಅಷ್ಟು ನಿಮಿಷ ಇರಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಹಗ್ಗ ಕಾಣಿಸ್ತಿದೆಯಲ್ಲ ಅದನ್ನು ಎಳೀರಿ ನೀರು ಬರುತ್ತೆ ಅಂದರೆ ಅಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ ಅಂತ ಅರ್ಥ ಯಾರು ಜಾಸ್ತಿ ಹೊತ್ತು ಆ ಒಂದು ಜಾಗದಲ್ಲಿ ನಿಂತ್ಕೋತಾರೋ ಅವರೇ ಈ ಒಂದು ಸೆಗ್ಮೆಂಟ್ ವಿನ್ನರ್ ಈಗ ರೆಡ್ ಟೀಮ್ ಕಡೆಯಿಂದ ಬರೋರು ಯಾರು ವಾ 5-star ಮೋಹಿತ್ ಬ್ಲೂ ಟೀಮ್ ಕಡೆಯಿಂದ ದೀಪು ಕ್ಯಾಪ್ಟನ್ಸ್ ಬೆಂಕಿ ಜೊತೆ ಸನ್ಸಾಡೋದಕ್ಕೆ ರೆಡಿ ಆಗಿದ್ದಾರೆ ಬೆಂಕಿ ಕೂಡ ರೆಡಿ ಈ ಒಂದು ಬೆಂಕಿ ಬಲೆಯಿಂದ ತಪ್ಪಿಸ್ಕೋತೀರಾ ಅದು ನಿಮ್ಮ ಕೈಯಲ್ಲಿದೆ ಮೂವ್ ಗೈಸ್ ನೀವು ಬಂದಿಗಳಾಗಿರೋದು ಬೆಂಕಿಯ ಪಂಜರದೊಳಗೆ ಜಾಸ್ತಿ ಹೊತ್ತಿದ್ರೆ ಎಲಿಮಿನೇಷನ್ದ ದೂರ ಆಗ್ತದೆ ಇಲ್ಲ ಅಂತಂದ್ರೆ ಎಲಿಮಿನೇಷನ್ ತುಂಬ ಹತ್ರ ಬರ್ತೀರ ಓಕೆ ಬೆಂಕಿ ಬರಲಿ ರೆಡಿ ಬೆಂಕಿ ಜೊತೆ ಸನ್ಸಾಟ ಶುರು ತುಂಬ ಭಯ ಆಯಿತು ಯಾಕಂದ್ರೆ 4 ಗಂಟೆಯಿಂದ ಬೆಂಕಿ ಇರುತ್ತೆ ನಮ್ಮ ಮಧ್ಯದಲ್ಲಿ ನಿಂತಿರಬೇಕು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೀಟ್ ಆಗ್ತಾ ಇತ್ತು ಓಕೆನಾ ಫಸ್ಟೇ ಅಲ್ಲಿ ಒಂದು ಸ್ವಲ್ಪ ಭಯ ಆಗ್ತಿತ್ತು ಯಾಕೆಂದರೆ ಬೆಂಕಿ ನೀರು ಇದ್ರ ಜೊತೆ ಆಟ ಆಡಿದವರೆಲ್ಲ ಉಳಿಯಲ್ಲ ಗ್ರಿಲ್ ಗ್ರಿಲ್ ಆಗ್ತಾ ಇದ್ದಾರೆ ಸುಡು ಸುಡು ಅನುಭವ ಪ್ರಖರ ಜ್ವಾಲೆಗಳ ಎದುರು ಬೀಕಲಾಟ ಶುರು ಫ್ಯಾಟ್ ಬಾಡಿ ಈ ಕರ್ಗತ್ತೆ ನೋಡಿ ವೆರಿ ಗುಡ್ ಮೋಹಿತ್ ಕಾನ್ಸಂಟ್ರೇಟ್ ಮೋಹಿತ್ ಓ ಮೈ ಗಾಡ್ ಹತ್ರ ಹೋಗೋಕ್ಕೂ ಆಗ್ತಿಲ್ಲ ನಮಗೆ ಆದರೆ ನಾನು ಅಲ್ಲಿ ಆ ಕಡೆ ನೋಡ್ತೀನಿ ದೀಪಕ್ ಹಿಂಗೆ ಇಟ್ಕೊಂಡು ಹಿಂಗೆ ನಿಂತಿದ್ದಾನೆ ಸರಿ ಅವ್ನು ಏನೋ ಅವ್ನ ಕಾನ್ಸಂಟ್ರೇಷನ್ ಅವ್ನ ಮೈಂಡ್ ಸೆಟ್ ಚೆನ್ನಾಗಿತ್ತು ಅವನು ಮೋಹಿತ್ಗೆ ಬೆಂಕಿ ಬಲೆಯಲ್ಲಿ ಬೊಬ್ಬೆ ಬಂದಿದ್ದೆ ತಡ ಬಾಯ್ ಬಾಯ್ ಬಿಡೋಕೆ ಶುರು ಮಾಡ್ದ ಸೆಕೆಂಡ್ ಲೆವೆಲ್ ಯಾವಾಗ ಫೈರ್ ಜಾಸ್ತಿ ಆಯಿತು ಆಲ್ಮೋಸ್ಟ್ ಆಲ್ ನಂದು ಇಲ್ಲಿ ಆರ್ಮ್ಸ್ ಹತ್ರ ಎಲ್ಲ ಫುಲ್ ಬರ್ನ್ ಆಗೋಕೆ ಶುರು ಆಯಿತು ಅಂದರೆ ಫುಲ್ಲು ಉರಿ ಸ್ಟಾಲ್ ಆಯಿತು ನೀರನ್ನು ಎಳಿತೀರಾ ಅಥವಾ ಇನ್ನೂ ಅಲ್ಲೇ ಇಡ್ತೀರಾ ದೀಪಕ ಮೋಹಿತ 5-star ಮೋಹಿತ ದುಬೈ ದೀಪಕ ಯಾರು ವಿನ್ ಆಗ್ತಾರೆ ಇದರಲ್ಲಿ ಕಮ್ ಆನ್ ಯಾರಿಗೆ ಕೆಪಾಸಿಟಿ ಇದೆ ಬೆಂಕಿ ಜೊತೆ ಫೈಟ್ ಮಾಡೋದು ಕೆಪಾಸಿಟಿ ಈ ಗೊತ್ತಾಗತ್ತೆ ದೀಪಕ್ ಫೈನಲಿ ಮೋಹಿತ್ ತಗೊಂಡಿದ್ದು ಎಕ್ಸಾಕ್ಟ್ಲಿ 1:50 ಅಂಡ್ ದುಬೈ ದೀಪಕ್ 1:55 ತಗೊಂಡಿದ್ದಾನೆ ಅಂದ್ರೆ ಈ ಒಂದು ಸೆಗ್ಮೆಂಟ್ ವಿನ್ನರ್ ದುಬೈ ದೀಪಕ್ ಬ್ಲೂ ಟೀಮ್ಗೆ ಒಂದು ಗೆಲುವು ಸಿಗ್ತಾ ಇದೆ ಕಂಗ್ರಾಚುಲೇಷನ್ ನೆಕ್ಸ್ಟ್ ಯಾರು ಅಂತ ರೆಡಿ ಆಗಿರಿ ವರಲಕ್ಷ್ಮಿ ಅಂಡ್ ಯಶಸ್ವಿನಿ ಪ್ರತಿಯೊಬ್ಬರು ಭಾಗವಹಿಸಲೇಬೇಕು ಇದರಲ್ಲಿ ಆಗಿಲ್ಲ ಅಂತಂದ್ರೆ ಔಟ್ ಬೆಂಕಿ ಬರಲಿ ಬೆಂಕಿ ಜೊತೆ ನಿಮ್ಮ ಚಾಲೆಂಜ್ ಶುರು ಯಶಸ್ವಿನಿ ಚಿಕನ್ ಕಬಾಬ್ ಆಗೋದ್ ಗ್ಯಾರಂಟಿ ಭಯ ಪಡಬೇಡಿ ಕಮ್ ಆನ್ ಓಕೆನಾ ಗೆಟ್ ಇಟ್ ರೈಟ್ ಆರಾಮಾಗಿರು ಆರಾಮಾಗಿರು ನಿಮ್ಮ ಅಗ್ನಿ ಪರೀಕ್ಷೆ ಶುರು ಆಗಲ್ಲ ನನಗಂತೂ ಲೈಕ್ ಬರ್ನಿಂಗ್ ಸೆನ್ಸೇಷನ್ ನ ತಡ್ಕೊಳ್ಳಕ ಆಗ್ತೆ ನಾನು ಆಕಾಶ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಆಗಲ್ಲ ಅಂತಂದ್ರೆ ಬಲವಂತ ಇಲ್ಲ ಆರಾಮಿರು ಆರಾಮಿರು ನೀರಿನ ಹಗ್ಗನ ಎಳೆದ್ರೆ ನೀರ್ ಬರುತ್ತೆ ನಾನು ಸ್ಟಾಪ್ ಮಾಡ್ತೀನಿ ಫೈರ್ನ 1 ನಿಮಿಷ ಹೆಂಗೋ ನಿಂತ್ಕೊಂಡ್ ಬಿಟ್ವಿ ಆಮೇಲೆ ತುಂಬಾ ಪ್ರೆಷರ್ ಜಾಸ್ತಿ ಆಯ್ತು ಅನ್ಸ್ತು ನನ್ ಬಲದ ಕೈ ಎಲ್ಲ ಸುಟ್ಟೋಯ್ತು
ವರಲಕ್ಷ್ಮಿ ಬಾಡಿ ಟಚ್ ಮಾಡಿ ಸೊಳ್ಳೆಗಳೆಲ್ಲ ಸುಟ್ಟು ಬೂದಿ ಆಗೋದು. ಶಬಾಷ್ ಸೊಳ್ಳೆನಾರಿ. ಸುಟ್ಟು ಉರಿ ಸ್ಟಾರ್ಟ್ ಆದಾಗ ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ, ಅವಾಗ ನಾನು ನೀರ್ನ ಎಳ್ದ್ಬಿಟ್ಟೆ. ಒಂದು ನಿಮಿಷ 26 ಸೆಕೆಂಡ್ ತಗೊಂಡಿರುವಂತ ಯಶಸ್ವಿನಿ ಔಟ್ ಆಗಿದ್ದಾರೆ. ಅಂದ್ರೆ ಮತ್ತೊಮ್ಮೆ ಬ್ಲೂ ಟೀಮ್ಗೆ ಒಂದು ಗೆಲುವು ತಂದುಕೊಟ್ಟಿದ್ದಾರೆ ವರಲಕ್ಷ್ಮಿ, ದ ರಿಯಲ್ ಬೆಂಕಿ ವರಲಕ್ಷ್ಮಿ. ನೆಕ್ಸ್ಟ್ ರೆಡಿ ಆಗಿರಿ. ಈ ಒಂದು ಲೆವೆಲ್ ಟೂ ಅಲ್ಲಿ ಆಲ್ರೆಡಿ ಬ್ಲೂ ಟೀಮ್ನವರು ಲೀಡಿಂಗ್ ಅಲ್ಲಿ ಇದ್ದಾರೆ, 2 ವಿನ್ ಗಳನ್ನು ತಗೊಂಡಿದ್ದಾರೆ ಬ್ಲೂ ಟೀಮ್ನವರು. ಈಗ ರೆಡ್ ಟೀಮ್ಗೆ ವಿನ್ ಖಂಡಿತ ಅವಶ್ಯಕತೆ, ಯಾಕೆಂತಂದ್ರೆ ಬಂದಿರೋದು ಬೆಂಕಿ ಬೀನ. ಈ ಬೆಂಕಿ ಬೀನ ಏನಾದರೂ ಈಗ ವಿನ್ ಆಗಿಲ್ಲ ಅಂತಂದ್ರೆ ಬೀನ ಮುಂದೆ ಇರೋ ಬೆಂಕಿನ ತೆಗೆದುಬಿಡ್ತೀನಿ. ನಿಮ್ಮ ಬೆಂಕಿ ಸಮಯ ಶುರು ಆಗುತ್ತೆ, ಬೆಂಕಿ ಬರಲಿ. ಬೆಂಕಿ ಜೊತೆ ನಿಮ್ಮ ಚಾಲೆಂಜ್ ಶುರು. ಬೆಂಕಿ ಬೀನ ಗೆಲ್ಲಬೇಕಿದ್ರಲ್ಲಿ, ಆ ಹೆಸರಿಗಾದ್ರೂ ಆ ಹೆಸರು ಉಳಿಸ್ಬೇಕು ಅಂತಂದ್ರೆ ನೀವು ವಿನ್ ಆಗ್ಬೇಕು. ಬೆಂಕಿ ಬೀನ, ಯು ಕ್ಯಾನ್ ಡೂ ಇಟ್. ಬೀನಾ ಸುಟ್ ಬದನೆಕಾಯಿ, ಭಾವನಾ ಸುಟ್ ಬಾಳೆಕಾಯಿ. ಸೊ ಆಲ್ಮೋಸ್ಟ್ ಅವಳನ್ನ ಬೀಟ್ ಮಾಡ್ಬೇಕಂತ ತುಂಬ ತಲೆಯಲ್ಲಿತ್ತು, ಯಾಕಂದ್ರೆ ನನಗೂ ಅವಳಿಗೂ ಫೈಟ್ ಬಂತು ಅಂದರೆ ನಂಗೆ ಭಾಳ ಖುಷಿ ಆಗುತ್ತೆ. ಬೆಂಕಿದು ಕಾವು ಜಾಸ್ತಿ ಆಗ್ಬಿಟ್ಟು ಕೈಯೆಲ್ಲ ಸುಟ್ಟೋದಂಗೆ, ಮುಖ ಇಬ್ರೋ ಎಲ್ಲ ಸುಟ್ಟೋದಂಗೆ ಫೀಲ್ ಆಗ್ತು ನನಗೆ. ನೀವೇ ಬೆಂಕಿ 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 ಮಿಕ್ಸ್ ಆದರೆ ಫ್ರೆಂಡ್ಸ್ ಆಗ್ತಾರೆ. ಕಮ್ ಆನ್ ಭಾವನಾ, ಡೋಂಟ್ ವಾರಿ, 50 ಸೆಕೆಂಡ್ಸ್ ಆಗಿದೆ. ಬೀನಾ, ಯು ಕ್ಯಾನ್ ಮೇಕ್ ಇಟ್. ಬೀನಾ, ಮುಖ ಎಲ್ಲ ಸುಟ್ಟಾಯ್ತು, ಅದನ್ನ ಹೆಂಗೋ ತಡ್ಕೋತಾ ಇದೆ. ಆದ್ರೆ ಜೀನ್ಸ್ ಎಲ್ಲ ಒಂಥರ ಅಂಟ್ಕೊಂಡಂಗ್ ಆಗೋಯ್ತು. 1:35. ಯು ಕ್ಯಾನ್ ಡೂ ಇಟ್ ಬೆಂಕಿ, ಯು ಕ್ಯಾನ್ ಡೂ ಇಟ್. ಭಾವನಾ ಬಿಡಬೇಡಿ, ಭಾವನಾ ತುಂಬಾ ಕೂಲ್ ಆಗಿದ್ದಾರೆ. ಬಿಡಬೇಡಿ, ನೋ ನೋ ನೋ. ಇನ್ ಮುಂದೆ ಬೆಂಕಿ ಬೀನಾನ ಬೆಂಕಿ ಬೀನಾ ಅಂತ ಕರೆಯಕ್ ಆಗಲ್ವಲ್ಲಪ್ಪ, ಬರೀ ಸಾಮಾನ್ಯ ಸಿಂಪಲ್ ಬೀನಾ ಆಗಿದ್ದಾರೆ. ಕ್ಯಾನ್ ಹೆಲ್ಪ್ ಇಟ್. ಆದ್ರೆ ಇವರು ರೆಸಿಸ್ಟ್ ಮಾಡ್ಕೊಂಡಿದ್ದು 1:47, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಥಿಂಗ್. ವೆಲ್ ಟ್ರೈಡ್. ಸೋಲು ಮತ್ತೊಮ್ಮೆ ರೆಡ್ ಟೀಮ್ನ ಕಾಡಿದೆ, ಅಂಡ್ ವಿನ್ ಆಗಿದ್ದು ಬ್ಲೂ ಟೀಮ್ ಕಡೆಯಿಂದ. ಈಗ ಕೊನೆ ಚಾನ್ಸ್. ಈ ಕೊನೆ ಚಾನ್ಸ್ ಯಾರು ಕರೆಕ್ಟ್ ಆಗಿ ಉಪಯೋಗಿಸ್ಕೋತಾರೆ, ಬ್ಲೂ ಟೀಮಾ ಅಥವಾ ರೆಡ್ ಟೀಮಾ, ವಿನ್ಸೆಂಟ ಅಥವಾ ಸುಮಂತ? ಲೆಟ್ಸ್ ವೇಟ್ ಅಂಡ್ ವಾಚ್. ಬನ್ನಿ. ಈಗ ಡಿಸೈಡರ್ ನಡೀತಾ ಇದೆ, ದ ಫೈನಲ್ ಮ್ಯಾಚ್. ಈ ಒಂದು ಲೆವೆಲ್ ಅಲ್ಲಿ ನಡೆಯುವಂತ ಕೊನೆ ಮ್ಯಾಚ್. ಈಗ ಏನು ಎತ್ತ ಅಂತ ಗೊತ್ತಾಗುತ್ತೆ ಬೆಂಕಿ ಬಂದ್ಮೇಲೆ. ಬೆಂಕಿ ಬರಲಿ. ಇಬ್ಬರಿಗೂ ಗೆಲ್ಲಲೇಬೇಕಾಗಿರುವಂತ ಸಮಯ ಶುರುವಾಯ್ತು. ಅಗ್ನಿ ಮುಂದೆ ಸಪ್ತಪದಿ ತುಳಿಬೇಕಾಗಿತ್ತು ಸುಮಂತನ್ಗೆ, ಅಗ್ನಿ ಪರೀಕ್ಷೆ. ಇದ್ರಲ್ಲಿ ಕೂಡ ಸೋತ್ರೆ ಅಷ್ಟೇ, ಮನೆಗೆ ಹೋಗೋದ್ ಗ್ಯಾರಂಟಿ. ಬೆಂಕಿ ಅಷ್ಟು ನಮ್ಗೆ ಎಫರ್ಟ್ ಇದೆ ಅಂತ ಗೊತ್ತಿದ್ರು, ಆ ಭಯ ಅನ್ನೋದು ಇಲ್ದಿರೋ ನಮ್ಮ ಸೇಫ್ಟಿ ಎಲ್ಲ ಇತ್ತು, ಹಂಗಾಗಿ ನಾವು ಹೆದರ್ಕೊಳ್ಳಿಲ್ಲ. ವಿನ್ಸೆಂಟ ಅತ್ತು ಅತ್ತು ಕಣ್ಣೀರಲ್ಲೇ ಬೆಂಕಿ ಆರಿಸಕ್ಕೆ ಟ್ರೈ ಮಾಡ್ದ. ಆಕ್ಚುಲಿ ನಂಗೂ ಸುಡ್ತಾ ಇತ್ತು, ಆದರೂ ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಹೈ ಮಾಡಿಕೊಂಡು ನಾನು ಕಾನ್ಫಿಡೆನ್ಸ್ ಮೇಲೆ ನಾನು ನಿಂತಿದ್ದೆ. 1:15. ತುಂಬ ವಿಷಯ ಅಂದರೆ ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಕೈಯಲ್ಲಿ ಕೂದಲು ಇದೆಲ್ಲ ಸುಟ್ಟೋಗಿ, ಮತ್ತು ಈ ಫೇಸಲ್ಲೆಲ್ಲ ನನಗೆ ಇದು ಪ್ಯಾಚ್ ಎಲ್ಲ ಹೋಗಿದೆ. ಬೆಂಕಿಲಿ ನಿಂತರು ನಗೋನು, ಇಡೀ ಜಗತ್ತಲ್ಲಿ ಸುಮಂತ ಒಬ್ಬನೇ ಕಣ್ರಿ. 2:10. ವಿನ್ಸೆಂಟ್ ಉರಿ ಒಂದು, ಹೊಟ್ಟೆ ಉರಿ ಮಗಂದ್ ಇನ್ನೊಂದು ಬೆಂಕಿ ಉರಿ. ಏನು ಬೆಂಕಿ ಸ್ನಾನ ಮಾಡ್ತಾ ಇದ್ದಾರೆ? ಫೈನಲ್ಲಿ ಬ್ಲೂ ಟೀಮ್ ತಗೊಂಡಿದ್ದು 2:30, ರೆಡ್ ಟೀಮ್ ತಗೊಂಡಿದ್ದು 2:27. ಸ್ಕೋರ್ಸ್ ನೋಡಿದ್ರೆ
0-4. ಈ ಒಂದು ಎಲಿಮಿನೇಷನ್ ಕ್ರೂಷಿಯಲ್ ಟಾಸ್ಕ್ನ ಗೆದ್ದಿದ್ದು ಬ್ಲೂ ಟೀಮ್. ಅಂದಮೇಲೆ ಇವತ್ತು ಮನೆಗೆ ಹೋಗೋದು ರೆಡ್ ಟೀಮ್ ಕಡೆಯಿಂದ. ಯಾರು ಅಂತ ಗೊತ್ತಾಗುತ್ತೆ ಗ್ರ್ಯಾಂಡ್ ಕಾನ್ಫರೆನ್ಸ್ ರೂಮ್ ಅಲ್ಲಿ ನಡೆಯುವಂತ ಗ್ರ್ಯಾಂಡ್ ಎಲಿಮಿನೇಷನ್. ಐ ಸೀ ಯು ದೇರ್ ಇನ್ ಗ್ರ್ಯಾಂಡ್ ಎಲಿಮಿನೇಷನ್. ಅರೆ ನೋಡಿ ಸ್ವಾಮಿ ನಾ ವಿರೋಧ ಹೀಗೆ ಸ್ವಾಮಿ.